ನೋಡಿ ಬೆಳಿಗ್ಗೆ ಬೆಳಗ್ಗೆ ಹೆಂಗಿದೆ ಅಂದ್ರೆ ಚಿಲ್ಲಾಗಿದೆ. ಆಯ್ತು, ಮಾರ್ನಿಂಗ್ 4:00 ಆಗ್ತಾ ಬಂದಿದೆ. ಸೊ ಹಂಗೆ ಜಾಲಿಯಾಗಿ ನೋಡಿ ಹೆಂಗ್ ಹೋಯ್ತಾ ಇದ್ದೀನಿ. ಎಲ್ಲ ಲಗೇಜು ಕಾಲಲ್ಲಿ, ಐಟಮ್ಗಳು, ಟ್ರಿಪಾಟ್ಸು ಬೇಜಾನಿದೆ. ಸೊ ನಾಳೆ ಕಾಣ್ತಾ ಇದೆ ಸದ್ಯಕ್ಕಿರೋ. ಸೊ ವೆಲ್ಕಮ್ ಟು ನ್ಯೂ ವಿಲೇ ಗೈಸ್, ವೆಲ್ಕಮ್ ವೆಲ್ಕಮ್. ನಮ್ಮದು 4 ಗಂಟೆ ಕುದ್ದು 5 ಗಂಟೆ ಗಾಡಿ ಹತ್ತವನೆ. ಹೇಳು, ಸೂಪರು. ಇಲ್ಲಿಂದ ಮಧುವ್ರ ಮನೆಯಿಂದ ಹೊರಟು, ಮತ್ತು ಅವ್ರ ಫ್ರೆಂಡ್ ಮನೆಯಿಂದ ಐಟಮ್ಗಳೆಲ್ಲ ಪಿಕ್ ಮಾಡಿಕೊಂಡು, ಮತ್ತು ಮಧುವ್ರು ಮಾಡಿರೋ ಕೆಲಸ ಎಂಥದ್ದು ಅಂದರೆ ನೋಡಿ, ಟೆಂಟ್ ಹಾಕೋಕ್ಕೆ ಅಂದ್ಬಿಟ್ಟು ರಾಡ್ ತಗೊಂಡಿದ್ದ ಅಮೆಝಾನಲ್ಲಿ, ಬಟ್ ಆರ್ಡ್ರ್ ಬರಲಿಲ್ಲ ಅಂದ್ಬಿಟ್ಟು ಮೆಟಲ್ ರಾಡ್ಗಳು ಪರ್ಚೇಸ್ ಮಾಡೋನೆ. ಇದು ಹ್ಯಾಂಗಿಂಗ್ ರಾಡ್ಗಳು ಬರ್ತಾವೆ ಹ್ಯಾಂಗರ್ ಹಾಕೋಕ್ಕೆ, ಕರ್ಟನ್ ರಾಡ್ಸು, ಅದನ್ನ ತಗೊಂಡವ್ನೆ. ಎಲ್ಲಿ ಇಷ್ಟು ಉದ್ದ ಇಕ್ಕದು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಇಲ್ಲಿ ಕೇಬ ಇದನ್ನ ಹಾಕ್ಬಿಟ್ಟು, ಇಲ್ಲಿ ಮೇಲೆ ಸೀಟ್ ಬೆಲ್ಟ್ ಹಾಕ್ಬಿಟ್ಟು, ಇಲ್ಲಿ ಏನಾನ ಜುಗಾಡ್ ಮಾಡಿ ಇಲ್ಲಿ ಮೇಲೆ ಅಲ್ಲಿಂದ ಇಲ್ಲಿ ಗಂಟ ಕಟ್ಟಿದೀವಿ. ಏನಾಗಿಲ್ಲ ಅಂದ್ರೆ ಸಾಕು, ಏ ನಾನು ಸೀಟ್ ಬೆಲ್ಟ್ ಇರ್ಲಾರ್ದೆ ಇರ್ಬೇಕು ಇವಾಗ. ಸೊ ನಾವು ಹೋಗ್ತಾ ಇರೋದು ಕಬಿನಿ ರೈಡ್ಗೆ. ಸೊ ಕಬಿನಿ ಡ್ರೈವ್, ಕಬಿನಿ ಡ್ರೈವ್ ಇದು ರೈಡ್ ಆಗಲ್ಲ. ರೈಡ್ ಬಂದ್ಬಿಟ್ಟು ಬಾಯ್ಸ್ ಎಲ್ಲ ಮುಂದೆ ಹೋಗ್ತಾ ಇದಾರೆ, ಆಲ್ಮೋಸ್ಟ್ ಬಿಟ್ಟಿದಾರೆ ಅನ್ಸುತ್ತೆ, ಯಾಕಂದ್ರೆ 6:30 ಫ್ಲಾಗ್ ಆಫ್ ಮಾಡೋಣ ಅನ್ಕೊಂಡಿದ್ರು ಎಲ್ಲರೂ. ಸೊ ಅದಕ್ಕೋಸ್ಕರ ನಮ್ದು ಸ್ವಲ್ಪ ಲೇಟ್ ಆಯ್ತು. ಭರತ್ ಲೇಟ್ ಮಾಡ್ದ, ಭರತ್ ಬಂದವನೆ. ಹೌದು, ಮಚ್ಚಾ ವೆಲ್ಕಮ್ ಮಚ್ಚಾ. ನೋಡಿ ಹಿಂದೆ ಅಶೋಕ್ ಅವರು, ಮತ್ತೆ ಭರತ್, ಮಧು, ನಾನು 4 ಜನ ಕಾರಲ್ಲಿ ಹೋಗ್ತಾ ಇದೀವಿ. ಸೊ ಹಿಂದೆಗಡೆ ಫುಲ್ ಕ್ಯಾಂಪಿಂಗ್ ಫುಲ್ ಲಗೇಜ್ ಗಾಡಿಗೆ ನೋಡಿದೆ. ಓಕೆ, ಮೀಟಪ್ ಪಾಯಿಂಟಿಗೆ ಬಂದ್ವಿ. ಮೀಟಪ್ ಪಾಯಿಂಟಲ್ಲಿ ಬಾಯ್ಸ್ ಎಲ್ಲ, ಯಾಕಂದ್ರೆ ಲೇಟ್ ಆಗ್ಬಿಟ್ಟೈತೆ. ಸೊ ಇಲ್ಲೇ ಎಲ್ಲ ಇದ್ದಿದ್ದು ಬಾಯ್ಸು, ಸೊ ಎಲ್ಲ ಹೊರಟ್ಬಿಟ್ಟವ್ರೆ. ಇಲ್ಲೇ ಇದ್ದಿದ್ದು ಎಲ್ಲ ಸರ್ವಿಸ್ ರೋಡಲ್ಲಿ ಬರ್ತಾರೆ ಬಾಯ್ಸ್ ಎಲ್ಲ. ಬಾಯ್ಸ್ ಎಲ್ಲ ಮುಂದೆ ಅವರೇ, ಅವ್ರನ್ನ ಇವಾಗ ಕ್ಯಾಚ್ ಮಾಡೋದು ನಮ್ಮ ಟಾರ್ಗೆಟು, ಅಷ್ಟೇ ಕ್ಯಾಚ್ ಮಾಡ್ತೀವಿ ಇವಾಗ ಹೋಗ್ಬಿಟ್ಟು. ಸೊ ನೆಕ್ಸ್ಟು ನೀವು ಗಂಧದಗುಡಿ ಬಾಯ್ಸ್ ರೋಡಲ್ಲಿ ನೋಡ್ತೀರ ಇವಾಗ ನೆಕ್ಸ್ಟ್. ಓಕೆನಾ, ಮೀಟಮ್ ಪಾಯಿಂಟಿಗೆ ಬಂದ್ವಿ, ಲೇಟ್ ಆಗೋಯ್ತು, 7 ಗಂಟೆ ಆಗೋಗಿದೆ. ಬಾಯ್ಸ್ ಎಲ್ಲ ಹೊರಟ್ಬಿಟ್ಟಿದ್ದಾರೆ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ಲೊಕೇಶನ್ ಹಾಕಿದ್ದಾರೆ. ಸೊ ಅಲ್ಲಿ ಹೋಗಿ ನೋಡೋಣ, ಅವ್ರು ಫಸ್ಟ್ ಹೋಗಿರ್ತಾರೆ ಇಲ್ಲ ನಾವೇ ಫಸ್ಟ್ ಹೋಗ್ತೀವ ಮೈಸೂರು ರೈಲ್ವೆನಿಂದ. ಎಸ್, ನೋಡೋಣ, ಹೋಗಿ ನಾವೇ ಕಾಯ್ಕೊಂಡು ಕುಂತ್ಕೋಣ ಅಂತ ಪ್ಲಾನ್ ಇವಾಗ ಇರೋದು. ಬರೋಕ್ಕೆ ಮುಂಚೆ ಫುಲ್ ಸರ್ಪ್ರೈಸ್ ಕೊಡೋಣ ಅಂತ. ಇನ್ನೊಂದು ಮಜಾ ಏನಪ್ಪ ಅಂತಂದ್ರೆ, ನಾವು ಹೋದ್ರೇನೆ ಕ್ಯಾಂಪಿಂಗ್ ಆಗೋದು ಇವತ್ತು. ನಾವು ಹೋಗಿಲ್ಲ ಅಂದ್ರೆ ಆಗಲ್ಲ. ಟೆಂಟು ಗಿಂಟು ಏನೇನು ಎಲ್ಲ ಎಸೆನ್ಸಿಯಲ್ಸ್ ಏನೇನು ಐತಿ ಎಲ್ಲ ಎಲ್ಲ ಕಾರಲ್ಲೇ ಇರೋದು, ಚೇರ್ ಇಂದ ಹಿಡ್ಕೊಂಡು. ಅವ್ರಿಗೆ ಇವಾಗ ಸ್ವಲ್ಪ ಆಂಗ್ಸೈಟಿ ಇರ್ತದೆ, ಬಂದ್ರೆ ಹೆಂಗೆ ಬರಲಿಲ್ಲ ಅಂದ್ರೆ ಹೆಂಗೆ. ಹೋಯ್ತಾ ಇದೀವಿ, ಮೋಡ ನೋಡಿದ್ರೆ ಇಲ್ಲೇ ಭಯ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಬಾಯ್ಸ್ ಎಲ್ಲ ನಮ್ಮ ಮುಂದೆ ಬಂದಿದ್ದೀವಿ, ಬಾಯ್ಸ್ ಎಲ್ಲ ಇಲ್ಲೇ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರದ್ದು ಒಂದಿಷ್ಟು ವಿಡಿಯೋಸ್ ತೆಗೆಯೋಣ ಅಂದ್ಬಿಟ್ಟು ಸ್ಟಾಪ್ ಹಾಕ್ತೀವಿ. ಸೊ ಬಾಯ್ಸ್ ಎಲ್ಲ ಬರ್ತಾ, ಒಳ್ಳೆ ಗ್ರೀನ್ರಿ, ಕಲರ್ಫುಲ್ ಹಿಂಗಿದೆ ಗೊತ್ತಾ. ಓಕೆ, ಸೊ ಬಾಯ್ಸ್ ಎಲ್ಲ ಮುಂದೆ ಪಾಸ್ ಆದ್ರು, ಏನ್ ಕ್ರೇಜ್ ಆಗ್ಬೋದ್ರು ಗೊತ್ತಾ. ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ನೋಡಿ ಗೊತ್ತಾಗುತ್ತೆ, ರೀಲ್ ಹಾಕಿರ್ತೀವಿ, ಕ್ರೇಜ್ ಆಗಿ ನುಗ್ಗಿದ್ರು ಇವರು ಎಲ್ಲರೂ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾವಿಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಅಂದ್ಬಿಟ್ಟು. ಸೊ ಹಂಗೆ ರ್ಯಾಂಡಮ್ ನಾವು ನಿಲ್ಸ್ಕೊಂಡ್ವಿ, ಬಂದ್ರೆ ಮಾಡಿದ್ರೆ ನಾಡಿರಾಯ್ತು ಅಂತ. ಬಟ್ ಕ್ರೇಜ್ ಆಗಿ ಫೇಸ್ ಸಿಕ್ತು, ಒಳ್ಳೆ ಫುಟೇಜ್ ಸಿಕ್ತು. ರೀಚ್ಡ್ ಮೈಸೂರ್. ಸೊ ಆ್ಯಕ್ಚುಲಿ ಕಬಿನಿಗೆ ಹೋಗೋಕೆ ನಾವು ರೈಟ್ ಎತ್ಕೋಬೇಕು. ಸೊ ಬ್ರೇಕ್ಫಾಸ್ಟ್ ಪಾಯಿಂಟ್ ಏನು ಮಾಡಿದ್ದಾರೆ ಅಂದರೆ, ಮೈಸೂರು ಒಳಗಡೆ ಕಾಮತ್ ಹೋಟೆಲ್ ಅಂದ್ಬಿಟ್ಟು ಇದೆ ಅಂತೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಪಾಯಿಂಟ್ನ ಮಾಡಿದ್ದಾರೆ. ಸೊ ಯೂಶ್ವಲಿ ಬರ್ತಾ ಎಲ್ಲೋ ಹಾಕ್ಬಿಡ್ತಿದ್ವಿ, ಮತ್ತು ಈ ಸಲ ಅಲ್ಲಿ ಎಕೋ ಸಿಟಿ ಒಳಗಡೆ ಹಾಕಿದ್ದಾರೆ. ಸೊ ಗುಂಡು ಯಾಕೆ ಅಂದ್ಬಿಟ್ಟು ಇರಲಿ, ಹೊಟ್ಟೆ ಅಂತೂ ನಾರ್ಮಲ್ ಆಗಿ ಹಸ್ತಿದೆ, ಮುಂದೆ ಅಂತೂ ಅವಾಗಿಂದ ಹೊಟ್ಟೆ ಹಸ್ತೋಗಿದೆ. ಸೊ ಮನೆ ನಗರಿ ಮೈಸೂರಿಗೆ ಬಂದಿದ್ದೀವಿ ನೋಡಿ, ಟ್ರೇಡ್ ಮಾರ್ಕ್ ಪಾಯಿಂಟ್ ಮೈಸೂರು ಸರ್ಕಲ್.
ಈಗ ಬ್ರೇಕ್ಫಾಸ್ಟ್ ಪಾಯಿಂಟ್ ಹೋಗ್ತಾ ಇದೀವಿ. ವಾಯ್ಸ್ ನೋಡೋ ಎಲ್ಲ ಫಾಸ್ಟ್ ಆಗ್ಬಿಟ್ರು. ಮುಂದೆ ಬುಕ್ 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 ಅನ್ಕೊಂಡು ನಾವು ಕಾರಲ್ಲಿ ಹಿಂದೆ ಕಚ್ಕೊಂಡ್ವಿ. ಹೋಗಿ ಇವಾಗ ಅವ್ರನ್ನ ಮೀಟ್ ಮಾಡೋಣ, ಕಾಯ್ತಾರೆ, ನಾಷ್ಟ ಮಾಡ್ಕೊಂಡು ಕಬಿನಿ ಕಡೆಗೆ ಪ್ರಯಾಣ ಮತ್ತೆ ಶುರು. ವಾಯ್ಸ್ ಎಲ್ಲ ಸೊ ಎಲ್ಲ ಮುಂದೆ ಹೋಗ್ಬಿಟ್ಟವ್ರೆ. ಸೊ ಮೈಸೂರು ರೀಚ್ ಆಗಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಪಾಯಿಂಟ್ ಎಲ್ಲ ಇದೆ, ಸಿಟಿ ಒಳಗಡೆ ಇದೆ. ಸೊ ಒಳ್ಳೆ ಮೈಸೂರು ಅಂತೂ ನೋಡೋಕ್ಕೆ ಒಂಥರ ಚಂದ, ಗ್ರೀನರಿ ಅಂದರೆ ಗ್ರೀನರಿ. ಇಲ್ಲಿ ಗಿಡಗಳು ಮರಗಳು ಯಾವುದು ಜಾಸ್ತಿ ಕಡಿಯಲ್ಲ, ಹಂಗೆಂದಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಗಿಡಗಳೆಲ್ಲ. ಇದನ್ನ ನೇಚರ್ನ ಅದೇ ಒಂದು ಖುಷಿ ಮೈಸೂರು ಹೇಳ್ತಾರೆ ನೋಡಿ, ಹೆಂಗ್ ಕಾಣುತ್ತೆ ನೋಡಿ ನೋಡಕ್ಕೆ. ಸರಿ, ನೀವು ಇದರಿಂದ ಗ್ಲಾಸ್ ಇಂದ ಗೊತ್ತಾಗಲ್ಲ ಇರಿ ಬೆಂಗಳೂರಲ್ಲಿ. ಕೆಂಗೂರಿ ಮೊರೆ ಏನು ವೃಷಭಾವತಿ, ಅದೇ ವೃಷಭಾವತಿ ನದಿ ಇದ್ದಿದ್ರೆ ಹೆಂಗಿರ್ತದೆ ಮೊರೆ ಬಂದು. ಹಾ, ಎಲ್ಲಾ ಸ್ಪಾಟ್ ಪಿಕ್ನಿಕ್ ಸ್ಪಾಟ್, ಎಲ್ಲಾ ವೀಕೆಂಡ್ ಅಲ್ಲೇ ಆರಾಮಾಗಿ ಕ್ಯಾಂಪಿಂಗ್ ಹಾಕೊಂಡು ನೋಡಿ ಜಾಲಿ ಎಲ್ಲ ನೋಡಿ. ಹಿಂಗೆ ಹಾಯ್ ನಮಸ್ಕಾರ 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 ಎಲ್ಲರಿಗೂ. ಅಣ್ಣ ನಮಸ್ಕಾರ. ತಂದೆ ನಮಸ್ಕಾರ. ಇಲ್ಲ ಬಾಯ್ಸ್ ಓಲೆ ಹೊಟ್ಟೆ ಅಷ್ಟಾಗೈತೆ, ಫಸ್ಟ್ ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕು. ಅಷ್ಟಿರೋದ್ಕು ಅದಕ್ಕೂ ಹೊಟ್ಟೆ ತುಂಬಾ ಪೋಣಿಸ್ಬಿಡ್ಬೇಕು ಚೆನ್ನಾಗಿ. ಶಿವಾಯಿ ನಮಃ. ಏನ್ ಕೊಡಿಸ್ತಾ ಇದ್ದೀರಾ? ಸುಮ್ನೆ ಎಲ್ಲಿ ಗೊತ್ತಲ್ಲ, ಚಕ್ಲಿ ಇಡಕ್ಕೆಲ್ಲ ಜಾಗ ಇಲ್ಲ. ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ಬೇಡ ನಮ್ಗೆ ಅದೆಲ್ಲ, ಎಂಸಿಲೇ ಬೇಡ ಎಲ್ಲ. ಎಂಸಿಲ್ ಬೇಕಂತೆ ಎರಡ್ ದಿನಕ್ಕೆ ಎಂಸಿಲ್ ಹಚ್ಬಿಡೋದು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಡೆ ದೊಡ್ಡದಿರತ್ತೆ ಅವನಿಗೆ, ಕೈ ಹೋಗ್ಬೇಕದ್ರಲ್ಲಿ. ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಸೇರ್ಸಿಲ್ಲ. ಒಡೆ ಒಳಗಡೆ ಹೋಗ್ಬಿಡ್ತೀನಿ. ಅವಾಗ್ಲೇ ಏನ್ ಮಜಾ ಗೊತ್ತಾ, ಬ್ಲಾಗ್ ಮಾಡು ಅಂದ ಮೊಬೈಲ್ ಕೊಟ್ಟ ತಂದೆನೆ. ಓಕೆನಾ, ತಂದೆ ಮೊಬೈಲ್ ಕೊಟ್ಬಿಟ್ಟು ನನ್ ಬ್ಲಾಗ್ ಮಾಡು ಅಂದ. ಸರಿ ಅಂದ್ ಸ್ಟಾರ್ಟ್ ಮಾಡಿ, ಒಂದು ಎಷ್ಟು ಒಂದ್ ನಿಮಿಷ ಆಗಿದೆ ಅಷ್ಟೇನೆ ಸ್ಟೋರೇಜ್ ಫುಲ್. ಸುಮ್ನೆ ಒಂಥರ ಲವ್, ನಿನಗೆ ಲವ್, ನನಗೆ ನೋವು. ಸುಮ್ನೆ ಹೇಳಿದಣ್ಣ ನಿಮ್ಗೆ, ಒಡೆ ದೊಡ್ಡ ಮಾಡ್ಕೊಂಡ್ ಬಂದಿ ಅಂದ್ರೆ ಅಣ್ಣ ಒಡೆ ದೊಡ್ಡ ಮಾಡಕ್ ಹಾಕೋರೆ. ಏನ್ ಹೇಳವ್ ಅಯ್ಯೋ ಪಾಪ, ಒಡೆ ದೊಡ್ಡದೊಂದಿದ್ದಕ್ಕೆ ಪಾಪ ದೊಡ್ಡ ಒಡೆ ಮಾಡಕ್ಕೆ ಅಂದ್ಬಿಟ್ಟು ಹೊಸದಾಗ ಒಡೆ ಹಾಕ್ಬಿಟ್ಟು ದೊಡ್ಡದಾಗ ಮಾಡ್ಕೊಂಬತ್ತವ್ರವ್ರು. ಏನ್ ಹೇಳಿ ನಿನ್ಗೋಸ್ಕರ ಓಕೆ, ಎಲ್ಲ ತಿಂಡಿ ಗಿಂಡಿ ಆಯ್ತು, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡ್ತಾ ಇದೆ. ಸ್ವಲ್ಪ ದೊಡ್ಡದಿದೆ ಅದು, ಆರು ತಿಂಗಳದ್ದು, ಒಂದು ಮೂರು ತಿಂಗಳದ್ದು, ನಿಮ್ದು ಆರು ತಿಂಗಳದ್ದು. ಭರತ್ ಪಾಪ ಬೇಕು ಬೇಕು ಅಂತ ಇದ್ದ, ಅದಕ್ಕೆ ಬೇಕು ಬೇಕು ಅಂತ ಇದ್ದ. ಹೂನಪ್ಪ ಯಾಕೆ ಏನಾಯ್ತು, ಪಂಚರ ಏನಾಯ್ತು? ಹೌದಾ, ಈಗ ಏನ್ ಏನ್ ಮಾಡೋದು, ಇವಾಗ ಏನ್ ಮಾಡೋದು? ಸರಿ ಗ್ಯಾರೇಜ್ ಓಕೆ, ಸರಿ ನಾವು ಹೋಗ್ಬಿಟ್ಟು ಟಾರ್ಪಲ್ ತಗೊಳ್ಳೋಣ. ಇಲ್ಲಿ ಕಲ್ಕಿವ ಇದು ಗಾಡಿ ಸ್ವಲ್ಪ ವೀಲ್ ಅಲ್ಲಾಡ್ತಾ ಇತ್ತು, ಅದಕ್ಕೆ ನಿಂತಿದ್ವಿ. ಹಿಂಗೆ ಚಾಮುಂಡಿ ಅಮ್ಮ ಅವರ ದರ್ಶನ ಮಾಡೋಣ ಅಂತ. ಅಲ್ಲೋಡಿ ಇಲ್ಲಿ ಮೇಲೆ ಟಾಪಲ್ಲಿ ಚಾಮುಂಡಿ ಕಾಣ್ತಾ, ಚಾಮುಂಡಿ ಅಮ್ಮ ಬೆಟ್ಟ ಕಾಣ್ತಾ ಇದ್ದೀರಾ? ಓಕೆ, ಏನು ಅಪ್ಡೇಟ್ ಅಪ್ಪ ಅಂದ್ರೆ, ಇವಾಗ ಕಲ್ಕಿವ ಇದು ಗಾಡಿದು ಬೇರಿಂಗ್ ಹೋಗ್ಬಿಟ್ಟೈತೆ. ಸೊ ಬೇರಿಂಗ್ ತರಿಸೋವ್ರೆ ಸೋಮು ತೊಗೊಂಬರ್ತಾ ಇದ್ದಾನೆ. ಸೋಮು ಫೋನ್ ಮಾಡಿ ಹೇಳಿದ್ವಿ ಪಾಪ ಸೋಮು ತೊಗೊಂಬರ್ತೀನಿ ಅಂತ. ಸೊ ಹಂಗಾಗಿ ಬಿಚ್ಚಿಸ್ತಾ ಇದ್ದೀವಿ. ಇನ್ನೇನು ಸೋಮು ಬಂದ ಅಂದರೆ ಹಾಕಿಸ್ಕೊಂಡು ಓಡೋಣ.